ಫೆಮಿನಾ ಮಿಸ್ ಇಂಡಿಯಾ ಕಿರೀಟ ಮುಡಿಗೇರಿಸಿದ ಬಳಿಕ ಸಿನಿ ಶೆಟ್ಟಿ ಇದೇ ಮೊದಲ ಬಾರಿಗೆ ಮಂಗಳೂರಿಗೆ ಆಗಮಿಸಿದ್ರು. ತಮ್ಮ ತವರು ಜಿಲ್ಲೆ ಉಡುಪಿಗೆ ಆಗಮಿಸಿರುವ ಅವರು ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ್ರು. ಹೆತ್ತವರೊಂದಿಗೆ ಆಗಮಿಸಿದ ಸಿನಿ ಶೆಟ್ಟಿಯನ್ನು ಅವರ ಕುಟುಂಬ ವರ್ಗ ತುಂಬು ಹೃದಯದಿಂದ ಸಂತಸದಿಂದ ಸ್ವಾಗತವನ್ನು ಮಾಡ್ತಾರೆ. ವಿಮಾನ ನಿಲ್ದಾಣದಿಂದ ಹೊರಬಂದ ಸಿನಿ ಶೆಟ್ಟಿ ಅಪ್ಪಟ ಭಾರತೀಯ ನಾರಿಯಂತೆ ಏನು ಲಕ್ಷ್ಮಿ ಚಿತ್ರಿಕೆಯನ್ನು ಹೊಂದಿರುವ ಮೂರು ಜುಮ್ಕಿಯ ಜೊತೆಗೆ ಬೆಂಡೋಲಿಯನ್ನು ಹಾಕಿರ್ತಾರೆ. ಕೈಗೆ ಲಕ್ಷ್ಮಿ ಚಿತ್ರಿಕೆಯ ಒಂದು ಬಳೆಯನ್ನು ಕೂಡ ಹಾಕಿರ್ತಾರೆ. ಹಾಗೆ ಚಿನ್ನದ ಹೊಂಬಣ್ಣದ ಮೆರೂನ್ ಸೀರೆಯನ್ನು ಉಟ್ಟು ಕೂಡ ಕಂಗೊಳಿಸ್ತಾ ಇರ್ತಾರೆ. ಉಡುಪಿಯ ಶೈಲಿಯಲ್ಲಿ ಬಂದಿರತಕ್ಕಂಥ ಈ ಶೆಟ್ಟಿ ನಂತರ ನಾವು ಕೂಡ ಬಾಲಿವುಡ್ ಚಿತ್ರದಲ್ಲೂ ಕೂಡ ಒಳ್ಳೆಯ ಕತೆ ಮತ್ತು ಉತ್ತಮ ಸ್ಕ್ರಿಪ್ಟ್ ಇದ್ದರೆ ನಾನು ಸಿನಿಮಾಗಳಲ್ಲೂ ಕೂಡ ನಟಿಸ್ತೇನೆ ಅಂತ ಅಭಿಲಾಷೆಯನ್ನು ಇದೇ ಸಂದರ್ಭದಲ್ಲೇ ವ್ಯಕ್ತಪಡಿಸ್ತಾರೆ ಸಿನಿ ಶೆಟ್ಟಿ. ಧನ್ಯವಾದ ಮುಂದೆ ಬರ್ತೀನಿ ಕೆಂಗ್ ಮಸ್ತ್ ಅಡ್ಡೆ ವೆಲ್ಕಮ್ ಮಾಡ್ತೀರಿ. ನೀವು ಕೂಡ ಇನ್ನ ಅಪ್ರಿಸಿಯೇಷನ್ ಮಂತಂದಲ್ಲ ನೀವು ಆನರ್ ಮಂತಾರೆ ಗೊತ್ತು. ಹೆಂಗ್ ಭಾರಿ ಖುಷಿ ಅಂದ್ರೆ ಈಗ ಏನೋ ಪೂರಗಳನ್ನ ಆಶೀರ್ವಾದ ಬೋಟು ಎದುರು ಏನು ಮಿಸ್ ವರ್ಲ್ಡ್ ಓಪನ್ ಎದುರು ಇನ್ನ ಏನಲ್ಲ ಲೈಫ್ ಸಕ್ಸಸ್ ಆಗೋಡು ಈಗೆಲ್ಲ ಪೂರಗಳನ್ನ ಆಶೀರ್ವಾದ ಅಗೇನ್ ಎಡ್ಡೆ ಸ್ಟೋರಿ ಇತ್ತುಂಡ ಎಡ್ಡೆ ಎನ್ನ ಲೈಫ್ ಲೈಫ್ ಲರ್ನಿಂಗ್ ಏನೆಲ್ಲ ಇತ್ತುಂಡ ಅದನ್ನ ಬಾಯ್ ನಾವು I would really like to say that I have been a student of life ever since I have, when it comes to education I was and I had a bachelor's degree in accounts and finance and then I started dancing and I learned creativity out of it and then when it came to marketing